गुड मॉर्निंग फ्रेंड्स, ऊरिंद बंद मेले तुम्बाने बट्टे इत्तु, सो एला वॉश माड़ी हाकी दिनी। फ्रेंड्स वेरी गुड मॉर्निंग एंड वेलकम बैक टू माय चैनल। इवत्तु थर्सडे एंड टाइम बंद 12:15 आगिदे। सो ईग नन्न व्लॉग ना स्टार्ट माड्तिदिनी। हागे नन्न व्लॉग्स के नीवु तुम्बाने सपोर्ट माड्तिदिरा, सो थैंक यू सो मच फॉर वन एंड ऑल। एंड हीगे सपोर्ट माड्तिरि, हागे ई वीडियो नोडोदक्किंत मुंचे यारू नन्न चानल ना सब्सक्राइब माड्कोंडिल्ल अंद्रे प्लीज होगि सब्सक्राइब माड्कोळ्ळि। हागे पक्कदल्लिरो बेल ऐकान क्लिक माडि। बेल ऐकान क्लिक माडोदरिंद नन्न यावदे वीडियो हाकिद्रू निमगे आगले नोटिफिकेशन बरुत्ते, नीवु आगले आ वीडियो नोडबहुदु फ्रेंड्स। सो तुम्बा जन सब्सक्राइब माड् ವಿಡಿಯೋಸ್ನ ನೋಡ್ತಿದ್ದೀರಾ, ಸೊ ವಿಡಿಯೋಸ್ನ ನೋಡೋದ್ರ ಜೊತೆಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್। ಹಾಗೆ ಇವತ್ತಿನ ನನ್ನ ಈ ಬ್ಲಾಗ್ನಲ್ಲಿ ನಿಮಗೆ ನಾನು ಹೇಗೆ ತರಕಾರಿ ಎಲ್ಲ ಹಾಕಿ ಬಸ್ಸಾರು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ। ಹಾಗೆ ದಸರಾ ಹಬ್ಬ ಇನ್ನೊಂದು 4 ಡೇಸಲ್ಲಿ ಬರ್ತಿದೆ, ಸೊ ಅದಕ್ಕೆ ಸ್ವಲ್ಪ ಜನಕ್ಕೆ ಯೂಸ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು, ಈಗ ನಾರ್ಮಲಾಗಿ ಜ್ಯುವೆಲ್ರೀಸ್ ಆದಷ್ಟು ಇವಾಗಿನ ಜನ್ರೇಷನಲ್ಲಿ ಗೋಲ್ಡ್ ಜ್ಯುವೆಲ್ರೀಸ್ ಇಷ್ಟಪಡೋದಿಲ್ಲ, ಸೊ ಟೆಂಪಲ್ ಗೋಲ್ಡ್ ಜ್ಯುವೆಲ್ರೀಸ್ ಅಂದರೆ ಸ್ವಲ್ಪ ಟೆಂಪಲ್ ಫಿನಿಷಿಂಗ್ ಟಚ್ ಇರುವಂಥ ಮ್ಯಾಟ್ ಫಿನಿಷಿಂಗ್ ಜ್ಯುವೆಲ್ರೀಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ। ಸೊ ನನ್ನ ಹತ್ರ ಈಗ ಅಂದರೆ ನನ್ನ ಹಸ್ಬೆಂಡ್ ಮನೇಲಿ ನನ್ನ ಹತ್ರ ಈವಾಗ ಎಷ್ಟು ಇದೆ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ। ಆ್ಯಂಡ್ ಹಾಗೆ ಬಸ್ಸಾರು ಮಾಡೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್। ಸೊ ಮಾರ್ನಿಂಗಿಂದ ಕೆಲಸನೇ ಆಗಿತ್ತು, ಸೊ ತುಂಬಾ ಬಟ್ಟೆ ಇತ್ತು। ಫಸ್ಟ್ ವ್ಯೂ ಅಲ್ಲ ನೋಡಿದ್ರೆ ನೀವು ತುಂಬಾ ಬಟ್ಟೆ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಮಾರ್ನಿಂಗ್ ಇಡ್ಲಿ ಮಾಡಿದ್ದೆ ಬ್ರೇಕ್ಫಾಸ್ಟ್। ಸೊ ಎಲ್ರದ್ದು ಆಯಿತು, ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ, ಲಡ್ಡು ರೂಮಲ್ಲಿ ಆಟಾಡ್ತಿದ್ದಾನೆ। ಸೊ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಸೊ ಬನ್ನಿ ನಿಮ್ಮ ಜೊತೆ ಬಸ್ಸಾರು ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ ಫ್ರೆಂಡ್ಸ್। ಬಸ್ಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ। ಸೊ ಫಸ್ಟಿಗೆ ನಾನು ಒಂದು ಅರ್ಧ ಹೀರೆಕಾಯಿ, ಬೀನ್ಸ್, 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ತೊಗರಿಬೇಳೆ 1 ¼ ಕಪ್ಪು, ಹಾಗೆ ಹೆಸರುಕಾಳು 1 ¼ ಕಪ್ನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಮೊದಲಿಗೆ ಇಟ್ಕೊಂಡಿದ್ದೀನಿ। ಸೊ ಈಗ ಸ್ವಲ್ಪ ನೀರು ಹಾಕೋಣ, ತರಕಾರಿಗಳೆಲ್ಲ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು, ಜೊತೆಗೆ ಸ್ವಲ್ಪ ಉಪ್ಪು ಹಾಕಬೇಕು। ನಾನು ಕೈಯಲ್ಲೇ ಹಾಕ್ತೀನಿ, ನನಗೆ ಕೈಯಲ್ಲೇ ಮೆಷರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗುತ್ತೆ। ಸೊ ಓಕೆ, ಸೊ ಈಗ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕಿ ತರಕಾರಿಗಳನ್ನ ಬೇಳೆ ಎಲ್ಲ ಹಾಕಿ ಈಗ ಬೇಯೋದಕ್ಕಿಡೋಣ। ಇದು ಬಂದು ಒಂದು 3-4 ವಿಷಲ್ ತೊಗೊಳ್ಬೇಕು ಫ್ರೆಂಡ್ಸ್। ಈಗ ಬಸ್ಸಾರು ಮಾಡೋಕ್ಕೆ ಮಸಾಲೆಗಳು ಏನೇನು ತೊಗೊಂಡಿದ್ದೀನಿ ಅಂದರೆ, ಈ ಪ್ಲೇಟಲ್ಲಿ ಬಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು 4-5 ಒಣಗಿದ ಮೆಣಸಿನ್ಕಾಯಿ, ಒಂದು ಸಣ್ಣದು ಈರುಳ್ಳಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು। ಸೊ ಬೆಳ್ಳುಳ್ಳಿನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿ ಅಂದರೆ ಸ್ವಲ್ಪ ಲೈಟಾಗಿ ಜಜ್ಜಿಬಿಟ್ಟು ಹಾಕಿ, ಸೊ ಈ ಪ್ಲೇಟಲ್ಲಿರೋದು ಬಂದು ಸೊಪ್ಪು ಮಾಡೋದಕ್ಕೆ ಅಂದರೆ ಈಗ ಬೇಯಿಸ್ಕೊಂಡಿದ್ದೀವಲ್ಲ ತರಕಾರಿ ಅದನ್ನು ಅದರಲ್ಲಿ ನಾವು ಸೊಪ್ಪು ಮಾಡೋದಕ್ಕೆ ಅಂದರೆ ಅದನ್ನು ಮಿಕ್ಸ್ ಮಾಡಿ ಪಲ್ಯ ಥರ ಮಾಡೋದಕ್ಕೆ ಇಷ್ಟು ಬೇಕಾಗುತ್ತೆ। ಆ್ಯಂಡ್ ಈ ಪ್ಲೇಟಲ್ಲಿ ನೋಡಿದ್ರೆ ನೀವು ಒಂದು 4 ಸಣ್ಣ ಗಾತ್ರದ ಚಿಕ್ಕ ಒಣಗಿದ ಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಸ್ವಲ್ಪ, ಆಮೇಲೆ ಒಂದು 1/2 ಟೊಮೆಟೊ, 1/2 ಈರುಳ್ಳಿ, ಜೊತೆಗೆ ನೀವು ಸ್ವಲ್ಪ ಜೀರಿಗೆನ ಹಾಕೋಬೇಕು, ಸ್ವಲ್ಪ ನೋಡಿ ಜೀರಿಗೆನ ಸ್ವಲ್ಪ ಹಾಕ್ಕೊಳ್ಳಿ, ಓಕೆ, ಹಾಂ ಸ್ವಲ್ಪ ಜೀರಿಗೆ। ಇದನ್ನು ಫ್ರೈ ಮಾಡೋದಕ್ಕೆ ಅಂದರೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ, ಸಾಂಬಾರು ಮಸಾಲೆ ಮಾಡ್ಕೊಳ್ಳೋದಕ್ಕೆ ಇದನ್ನು ಫಸ್ಟಿಗೆ ಫ್ರೈ ಮಾಡಬೇಕು, ಅದನ್ನು ತೋರಿಸ್ತೀನಿ ನಿಮಗೆ। ಸೊ ಇದು ಫ್ರೈ ಮಾಡ್ಕೊಂಡಿದ್ದ ಜಾಡ್ಗೆನೆ ಇದನ್ನು ಹಸಿದಾಗಿ ಹಾಕೋಬೇಕು, ಹಸಿದಾಗಿ ಹಾಕ್ಕೊಳ್ಳೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಳಿಗೆ ಹುಣಸೆಹಣ್ಣು, ಯಾಕಂದರೆ ಟೊಮೆಟೊ ಹಾಕಿದ್ದೀವಲ್ಲ ಸೊ ಅದರಿಂದ ಸ್ವಲ್ಪ ಹುಣಸೆಹಣ್ಣು ಎತ್ಕೊಂಡಿದ್ದೀನಿ, ಹಾಗೆ 1/2 ಈರುಳ್ಳಿ। ಸೊ ಈಗ ನೀವು ನೋಡ್ತಿರ್ಬೋದು ವಿಶಿಲ್ ಕೂಡ ಬಂದಿದೆ, 4 ವಿಶಿಲ್ ಆಗಿದೆ, ಈಗ ಸೊಪ್ಪು ಬೇಯ್ದಿದೆ ಅಂದರೆ ಸೊಪ್ಪಿಗೆ ತರಕಾರಿಗಳು ಬೇಯುತ್ತೆ। ಇವಾಗ ಇದನ್ನು ನಾವು ಸೊಪ್ಪು ತರಕಾರಿಗಳನ್ನೆಲ್ಲ ತೆಗೆದಿಟ್ಕೊಂಡು ಸೊ ಮಸಾಲೆಗೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ತೀನಿ ಫ್ರೆಂಡ್ಸ್। ಫ್ರೆಂಡ್ಸ್ ಫಸ್ಟ್ ಒಂದು ಬಾಣಲಿ ಇಟ್ಟಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ, ಮೇಲೆ ಎಕ್ಸಾಸ್ಟ್ ಫ್ಯಾನ್ ರನ್ ಆಗ್ತಿದೆ, ಸೊ ಆ ಸೌಂಡ್ ನಿಮಗೇನಾದರೂ ಕೇಳಿಸ್ತಿದೆ ಸೊ ಪ್ಲೀಸ್ ಫ್ರೆಂಡ್ಸ್ ಇಗ್ನೋರ್ ಮಾಡ್ಕೊಳ್ಳಿ। ಸೊ ಫ್ರೆಂಡ್ಸ್ ಫಸ್ಟ್ ಬಾಣಲಿ ಇಟ್ಟಿದ್ದೀನಿ, ಆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದಕ್ಕೆ। ಎಣ್ಣೆ ಹಾಕಾದಮೇಲೆ ಇದನ್ನ ಎತ್ತಿಟ್ಕೊಂಡಿದ್ವಲ್ಲ ಫ್ರೈ ಮಾಡೋದಕ್ಕೆ ಅದನ್ನೆಲ್ಲ ಹಾಕ್ತಿದ್ದೀನಿ, ಹಾಕ್ತಿದ್ದೀನಿ
ನಾನೀಗ ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡಲ್ಲ ಅದನ್ನೆಲ್ಲ ಹಾಕಿ ಒಂದು ರೌಂಡ್ ಸುಮ್ಮನೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಸುಮ್ಮನೆ ಒಂದು ರೌಂಡ್ ನೀರೇನು ಹಾಕಬೇಡಿ, ಒಂದು ರೌಂಡ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ಹಸಿದು ನಾವೇನೇನು ತೊಗೊಂಡಿದ್ದೀವಲ್ಲ, ಕಾಯಿ ತುರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಸೊ ಅದನ್ನು ಹಾಕ್ಕೋಬೇಕು. ಓಕೆ, ಸೊ ಇವಾಗೆಲ್ಲ ಹಾಕಿದ್ದೀನಿ. ಇದ್ರ ಜೊತೆಗೆ ಈಗ ಬೇಯಿಸಿಟ್ಕೊಂಡಿದ್ದೀವಲ್ಲ ನಾವು ತರಕಾರಿ ಹಾಗೂ ಬೇಳೆನ, ಬೇಯಿಸ್ಕೊಂಡಿರೋ ಸ್ವಲ್ಪ ತರಕಾರಿ ಇದನ್ನು ಸ್ವಲ್ಪ ಈ ಜಾಡಿಗೆ ಹಾಕ್ಕೋತಿದ್ದೀನಿ. ಓಕೆ, ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿನ ಆ್ಯಡ್ ಮಾಡಬೇಕು. ಗ್ರೈಂಡ್ ಮಾಡೋದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್, ಸ್ವಲ್ಪ ಖಾರದ ಪುಡಿ, ಯಾಕಂದರೆ ಆಗಲೇ ನಾವು ಒಂದು ಎರಡರಿಂದ ಮೂರು ಒಂದಿನ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಸೊ ಅದರಿಂದ ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಮಸಾಲೆಗೆ ಏನೇನು ಬೇಕು ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕಿ ಈ ರೀತಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ಸಾಂಬಾರು ಮಾಡೋದಕ್ಕಿಂತ ಮುಂಚೆ ಫಸ್ಟು ಸೊಪ್ಪು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಸೊಪ್ಪು ಮಾಡಿ ಆಯಿತಲ್ಲ, ಸೊಪ್ಪು ಮಾಡಿ ಇಟ್ಟಿದ್ದೀನಿ. ಸೊ ಈಗ ಸಾಂಬಾರು ಮಾಡೋದಕ್ಕೆ ಯಾವುದ್ರಲ್ಲಿ ನಾವು ತರಕಾರಿಗಳನ್ನ ಬೇಯಿಸ್ಕೊಂಡಿದ್ದೀವೋ ಅದೇ ಕುಕ್ಕರ್ಗೆ ಫಸ್ಟಿಗೆ ಎಣ್ಣೆ ಹಾಕ್ಕೊಳ್ಳಿ. ಒಂದು 2.5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ, ಜೊತೆಗೆ ಜೀರಿಗೆ, ಸಾರಿ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ 1-2-3 ಸೆಕೆಂಡ್ ಬಿಡಿ. ಬಿಟ್ಟಾದಮೇಲೆ ಸೊ ನಾವು ಏನು ತರಕಾರಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದೇ ನೀರನ್ನು ನಾವು ಸಾಂಬಾರಿಗೆ ಹಾಕಬೇಕಾಗುತ್ತೆ. ಸೊ ನೋಡಿ ಈ ರೀತಿ ಓಕೆ ಹಾಕಾದಮೇಲೆ ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋಂಥ ಪೇಸ್ಟನ್ನ, ಮಸಾಲೆನ ಹಾಕಬೇಕು. ಫ್ರೆಂಡ್ಸ್, ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ದ ಪೇಸ್ಟನ್ನೆಲ್ಲ ಈ ಥರ ಹಾಕಿ ನೋಡಿ, ಹೀಗೆ ಸ್ವಲ್ಪ ತಿಕ್ಕಾಗಿರುತ್ತೆ. ನಿಮಗೆ ತಿಕ್ಕಾಗಬೇಕು ಅಂದರೆ ಇದೇ ರೀತಿ ಕಾಯಿಸ್ಕೊಳ್ಳಿ ಸ್ವಲ್ಪ ಸಾಂಬಾರನ್ನ. ಇದು ಬಸ್ಸರ್ ಯಾವಾಗಲೂ ಸ್ವಲ್ಪ ತಿಳಿಯಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಇನ್ನೊಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ.
ನೋಡ್ಬೋದು ಇಷ್ಟು ತಿಕ್ಕಾಗಿದೆ. ಓಕೆ, ಈಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ, ಯಾಕಂದರೆ ತರಕಾರಿ ಬೇಯಿಸ್ಕೊಂಡಿದ್ದ ನೀರನ್ನೇ ನಾವು ಆ್ಯಡ್ ಮಾಡಿರೋದ್ರಿಂದ ಅದರಲ್ಲಿ ನೀ ಉಪ್ಪಿರುತ್ತೆ. ಸೊ ಸ್ವಲ್ಪ ನೋಡಿಕೊಂಡು ನೀವು ಸಾಲ್ಟ್ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಾದಮೇಲೆ ಹೀಗೆ ಅದೊಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಒಂದು 5 ನಿಮಿಷ ಕಾಯೋದಕ್ಕೆ ಬಿಡಿ ಫ್ರೆಂಡ್ಸ್. ಸೊ ಕಾಯ್ದಾದಮೇಲೆ ಸಾಂಬಾರು ಫಿನಿಶ್ ಆಗುತ್ತೆ. ಸೊ ನಾನು ಎರಡು ಒಟ್ಟಿಗೆ ಸಾಂಬಾರು ಹಾಗೆ ಪಲ್ಯನ ಎರಡನ್ನೂ ಒಟ್ಟಿಗೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫೈನಲಿ ತರಕಾರಿ ಬಸ್ಸಾರು ರೆಡಿ ಆಗಿದೆ. ಸೊ ತರಕಾರಿ ಸೊಪ್ಪು ಹಾಗೆ ತರಕಾರಿ ಬಸ್ಸಾರು, ಈ ರೀತಿಯೂ ಒಂದ್ಸಲ ಬಸ್ಸಾರು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ರಾಗಿ ಮುದ್ದೆ ಜೊತೆ ಈ ಬಸ್ಸಾರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ನನ್ನ ಈ ಬ್ಲಾಗ್ನಲ್ಲಿ ನನ್ನ ಜುಮ್ಕಿ ಕಲೆಕ್ಷನ್ಸ್ ಕೂಡ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಎಸ್ ಬನ್ನಿ. ಸೊ ನಾನು ಯಾಕೆ ಈ ರೀತಿ ಟ್ರೆಡಿಷನಲ್ಲಿ ರೆಡಿ ಆಗಿದ್ದೀನಿ ಅಂದರೆ ಜುಮ್ಕಿ ಕಲೆಕ್ಷನ್ ತೋರಿಸೋದ್ರಿಂದ ಸೊ ಸ್ವಲ್ಪ ಮನೇಲಿ ಹೇಗಿರ್ತೀವೋ ಹಾಗೆ ಅದೇ ಇದರಲ್ಲೇ ತೋರಿಸಿದ್ರೆ, ಮೀನ್ಸ್ ಅದೇ ಡ್ರೆಸ್ ಇದರಲ್ಲೇ ತೋರಿಸಿದ್ರೆ ಸೊ ನಿಮಗೆ ಆ ಜುಮ್ಕಗೂ ಆ ಡ್ರೆಸ್ಗೂ ಔಟ್ಫಿಟ್ ಸೂಟೇ ಆಗೋದಿಲ್ಲ. ಸೊ ಜುಮ್ಕ ಕಲೆಕ್ಷನ್ಸ್ ತೋರಿಸಿರೋದ್ರಿಂದ ಸ್ವಲ್ಪ ನಾನು ಕೂಡ ಟ್ರೆಡಿಷನಾಗಿ ರೆಡಿ ಆಗಿದ್ದೀನಿ. ಏನಿಲ್ಲ, ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ಹಾಕಿ ಐಲೈನರ್ ಹಾಕಿ ಲಿಪ್ಸ್ಟಿಕ್ ಹಾಕಿದ್ದೀನಿ. ಸೊ ಜುಮ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಬನ್ನಿ, ಈ ಜುಮ್ಕ ಕಲೆಕ್ಷನ್ಸ್ ನಾನು ಏನಕ್ಕೆ ಈ ಬ್ಲಾಗ್ನಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಅಂತಂದರೆ, ದಸರಾ ಫೆಸ್ಟಿವಲ್ ಬರ್ತಿದೆ ಇನ್ನೊಂದು 3 ಡೇಸಲ್ಲಿ. ಜುಮ್ ಅಂದರೆ ತುಂಬ ಜನ ಹೆಣ್ಮಕ್ಕಳು ಅಂದರೆ ಈಗಿನ ಜನ್ರೇಷನ್ ಮಕ್ಕಳು. ಸೊ ನನ್ನನ್ನು ತೊಗೊಳ್ಳಿ, ನನಗೆ ಅಷ್ಟು ಗೋಲ್ಡ್ ಜ್ಯುವೆಲ್ರೀಸ್ ಅಂದರೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಒಂದು ಮ್ಯಾಟ್ ಫಿನಿಷಿಂಗ್ ಇರೋ ಜುಮ್ಕಗಳನ್ನ ಸ್ಯಾರಿಗಾಗಿರ್ಬೋದು ಅಥವಾ ಗೌನ್, ಆದರೆ ಸ್ವಲ್ಪ ಟ್ರೆಡಿಷನ್ ವೇರ್ ಫೆಸ್ಟಿವಲ್ ಡ್ರೆಸ್ಗಳಿಗೆಲ್ಲ ಜುಮ್ಕ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಮದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಅದರಿಂದ ನಾನು ಈ ಜುಮ್ಕ ಕಲೆಕ್ಷನ್ನ ನನ್ನ ಈ ಬ್ಲಾಗ್ನಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಹೋಪ್ ಯು ಗೈಸ್ ಲೈಕ್ ಇಟ್. ಸೊ ಬನ್ನಿ, ಫಸ್ಟು ನಾನು ಹಾಕಿರುವಂಥ ಜುಮ್ಕನೇ ನಿಮಗೆ ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ಈಗ ನಾನು ತೋರಿಸ್ತಿರುವಂಥ ಈ ಜುಮ್ಕಗಳೆಲ್ಲ ಬಂದುಬಿಟ್ಟು ನಿಮಗೆ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಜಯನಗರ್, ಗಾಂಧಿ ಬಜಾರ್, ಆಮೇಲೆ ಚಿಕ್ಕಪೇಟೆ ಈ ರೀತಿ ತುಂಬ ಕಡೆ ಸಿಗುತ್ತೆ. ಸೊ ಇವಾಗ ನಾನು ತೊಗೊಂಡಿರೋ ಅಷ್ಟು ಜುಮ್ಕಗಳು ಬಂದು ಒಂದೆರಡು ಜಯನಗರಲ್ಲಿ, ಒಂದಷ್ಟು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದಿದೆ. ಸೊ ನನ್ನ ಹತ್ರ ಈಗ ಸದ್ಯಕ್ಕೆ ಎಷ್ಟಿದೆಯೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ನೂ ಒಂದಷ್ಟಿದೆ, ಅದು ಅಮ್ಮ ಮನೇಲಿದೆ. ಸೊ ನಿಮಗೆ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದನ್ನು ಪಾರ್ಟ್ 2 ಕೂಡ ಕಂಟಿನ್ಯೂ ಮಾಡ್ತೀನಿ ಜುಮ್ಕ ಕಲೆಕ್ಷನ್ಸ್ನ. ಸೊ ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡಿದೆ. ಸೊ ನಾನು ಫಸ್ಟ್ ಜುಮ್ಕನ ತೋರಿಸ್ತೀನಿ ನೋಡಿ. ಎಸ್ ಫ್ರೆಂಡ್ಸ್, ಈ ಜುಮ್ಕ ಬಂದು ನಾನು ಚಿಕ್ಕಪೇಟೆಯಲ್ಲಿ ಬೈ ಮಾಡಿದ್ದು. ಇದ್ರ ಪ್ರೈಸ್ ನನಗೆ ಅಷ್ಟು ನೆನಪಿಲ್ಲ, ಬಟ್ ಅಬೌವ್ 1000 ಇದು. ಸೊ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಈ ಜುಮ್ಕ ಅಂತೂ ಸೂಪರ್ವಾಗಿರುತ್ತೆ. ಸ್ಯಾರಿಗಳಿಗಂತೂ ಸೂಪರಾಗಿರುತ್ತೆ ಈ ಜುಮ್ಕ. ಸೊ ನೋಡಿ ಹೀಗಿದೆ ಫಿನಿಷಿಂಗ್ ಆ್ಯಂಡ್ ವೆಯ್ಟ್ ಕೂಡ ಇದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಸೊ ನೋಡಿ. ಎಸ್ ಆ್ಯಂಡ್ ಫ್ರೆಂಡ್ಸ್, ಈ ಜುಮ್ಕಗಳಂತ ಏನಿಲ್ಲ, ನನ್ನ ಹತ್ರ ಇರೋ ಇವಾಗ ನಾನು ತೋರಿಸ್ತಿರೋ ಅಷ್ಟು ಜುಮ್ಕಗಳು ಬಂತು ಏನು ಸಿಂಗಲ್ ಆಗಿಲ್ಲ, ವಿತ್ ಸೆಟ್ ಅಂದರೆ ಅದ್ರ ಜೊತೆ ಹಾರಗಳು ಕೂಡ ಇದೆ. ಬಟ್ ನಾನು ಅದನ್ನು ಡಿವೈಡ್ ಮಾಡಿ ಬರೀ ಜುಮ್ಕ ಮಾತ್ರ ತೋರಿಸ್ತಿದ್ದೀನಿ. ಮತ್ತೊಂದ್ಸಲ ನಾನು ಸೆಟ್ ಜೊತೆಗೇ ಒಂದು ಜ್ಯುವೆಲ್ರಿ ಕಲೆಕ್ಷನ್ ವೀಡಿಯೋ ಅಂತಲೇ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸೆಕೆಂಡ್ ಜುಮ್ಕ ಬಂದು ನೋಡಿ. ಎಸ್ ಫ್ರೆಂಡ್ಸ್, ಈ ಜುಮ್ಕದಲ್ಲಿ ಬಂದು ಒಂದು ಲಕ್ಷ್ಮಿ ಫಿನಿಷಿಂಗ್ ಇದೆ. ಸೊ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನೋಡಿ
ಎಸ್, ಈ ಚುಮ್ಕನ ಬಂದು ನಾನು ಜಯನಗರಲ್ಲೇ ತೊಗೊಂಡಿರೋದು. ಫ್ರೆಂಡ್ಸ್, ಜಯನಗರಲ್ಲಿ ಭವಾನಿ ಕಂಗನ್ಸ್ ಅಂತ ಹೇಳಿ ಒಂದು ಶಾಪ್ ಇದೆ. ಸೊ ಅಲ್ಲಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ನೀವು ಜಯನಗರ ಕಡೆ ಎಲ್ಲ ಹೋದರೆ ಭವಾನಿ ಕಂಗನ್ಸ್ ಶಾಪಲ್ಲಿ, ಇದೇನು ಸ್ಪಾನ್ಸರ್ ಅಲ್ಲ. ಸೊ ಇವಾಗ ನಾವು ನ್ಯೂ ಯೂಟ್ಯೂಬರ್ಸ್ ಆಗಿರೋದ್ರಿಂದ ನಮಗೆ ಇಷ್ಟು ಬೇಗ ಎಲ್ಲ ಏನು ಸ್ಪಾನ್ಸರ್ ಸಿಗೋದಿಲ್ಲ. ಸೊ ನಾವು ಆನೆಸ್ಟಾಗಿ ನಮ್ಮ ಹತ್ರ ಏನಿದೆಯೋ ಅದು ಮಾತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ನಮಗೆ ಗೊತ್ತಿರೋದು ನಿಮ್ಮ ಹತ್ರನೂ ಶೇರ್ ಮಾಡಿದ್ರೆ ನಿಮಗೂ ಯೂಸ್ಫುಲ್ ಆಗುತ್ತಲ್ಲ ಅಂತ ಹೇಳಿ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊ ಜಯನಗರ್ಗೆ ಹೋದರೆ ಭವಾನಿ ಕಂಗನ್ಸಲ್ಲಿ ಜುಮ್ಕಾ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ನನ್ನ ನೆಕ್ಸ್ಟ್ ಜುಮ್ಕಾ ಬಂದು ನೋಡಿ ಫ್ರೆಂಡ್ಸ್, ಎಸ್, ಈ ಜುಮ್ಕಾ ಬಂದು ಇದು ಕೂಡ ಲಕ್ಷ್ಮಿ ಫಿನಿಷಿಂಗ್ ಇದೆ, ಬಂದು ವೈಟ್ ಪರ್ಲ್ ಇದೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಮಗೆ ಸ್ಯಾರಿಗಳು ಗೌನ್ಗೆಲ್ಲದು. ಈಗ ಇದು ಒಂದೇ ಅಂತಲೇ, ಇವಾಗ ನಾನು ತೋರಿಸ್ತಿರೋ ಅಷ್ಟು ಜುಮ್ಕಾಗಳು ಬಂದು ಸ್ಯಾರಿಗಾಗಲಿ ಗೌನ್ಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಇದು ಹೀಗಿದೆ. ಓಕೆ, ನೆಕ್ಸ್ಟ್ ಬಂದು ಇದು ಫ್ರೆಂಡ್ಸ್, ಎಸ್. ಸೊ ಫ್ರೆಂಡ್ಸ್, ಈ ಇಯರಿಂಗ್ಸ್ ಬಂದು ತುಂಬ ಜನ ನಾನು ಹಾಕ್ಕೊಂಡಾಗ ಗೋಲ್ಡ್ ಅಂತಲೇ ಅಂದ್ಕೊಂಡಿದ್ದಾರೆ, ಬಟ್ ಇಟ್ಸ್ ನಾಟ್ ಅ ಗೋಲ್ಡ್. ಆ್ಯಕ್ಚುಲಿ ಈ ಗೋಲ್ಡ್ ಇಯರಿಂಗ್ಸೇ ಈ ಥರ ಬರುತ್ತೆ. ಅದನ್ನು ನೋಡಿ ಕೂಡ ಮ್ಯಾಟ್ ಫಿನಿಷಿಂಗಲ್ಲಿ ಈ ಥರ ಜ್ಯುವೆಲ್ರೀಸ್ನ, ಈ ಥರ ಇಯರಿಂಗ್ಸ್ನ ತುಂಬ ಕಡೆ ಬಿಟ್ಟಿದ್ದಾರೆ. ಚಿಕ್ಕಪೇಟೆ ಅಥವಾ ಈಗ ಜಯನಗರ್, ಗಾಂಧಿ ಬಜಾರ್, ಮಲ್ಲೇಶ್ವರಂ ಆ ಕಡೆಲ್ಲ ತುಂಬಾ ಸಿಗುತ್ತೆ ಈ ಥರ ಇಯರಿಂಗ್ಸ್ ಅಂತೂ. ಇದು ನನಗೆ ಅರೌಂಡ್ ಒಂದು 450-500 ಸಿಕ್ಕಿತ್ತಿದ್ದು, ತುಂಬಾ ಚೆನ್ನಾಗಿರುತ್ತೆ. ಸ್ಯಾರಿಗಳಿಗಂತೂ ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲೂ ಸಿಲ್ಕ್ ಸ್ಯಾರೀಸ್ಗಂತೂ ಸೂಪರ್ ಆಗಿರುತ್ತೆ. ಸೊ ನೋಡಿ, ಟ್ರೈ ಮಾಡಿ ನೀವು. ಸೊ ನನ್ನ ನೆಕ್ಸ್ಟ್ ಜುಮ್ಕಾ, ಇದು ಒಂದು ಫುಲ್ಲಿ ಗೋಲ್ಡ್ ಮ್ಯಾಟ್ ಫಿನಿಷಿಂಗ್ ಜುಮ್ಕಾ, ಮಧ್ಯದಲ್ಲಿ ಮಾತ್ರ ಒಂದು ಬ್ರೌನ್ ಪರ್ಲ್ ಇದೆ. ಸೊ ಇದು ಕೂಡ ನನಗೆ ಸ್ಯಾರಿಗೆ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ನನ್ನ ನೆಕ್ಸ್ಟ್ ಜುಮ್ಕಾ ದಿಸ್ ಫ್ರೆಂಡ್ಸ್, ಎಸ್, ಇದು ಕೂಡ ಲಕ್ಷ್ಮೀ ಫಿನಿಷಿಂಗ್ ಜುಮ್ಕಾ ಆಗಿದೆ. ಕೆಳಗಡೆ ಬಂದು ಒಂದು 3 ವೈಟ್ ಪರ್ಲ್ಸ್ ಇರುವಂಥ ಜುಮ್ಕಾ ಇದು. ಓಕೆ, ನೆಕ್ಸ್ಟ್ ಇದು ಫ್ರೆಂಡ್ಸ್, ಇದು ಕೂಡ ನಿಮಗೆ ಸಿಂಪಲ್ಲಾಗಿ ಗ್ರ್ಯಾಂಡ್ ಗೌನ್ಗಳಿಗೆಲ್ಲ ಸೂಟ್ ಆಗುತ್ತೆ. ಓಕೆ, ನನ್ನ ನೆಕ್ಸ್ಟ್ ಜುಮ್ಕಾ ಆ್ಯಂಡ್ ಲಾಸ್ಟ್, ಇದು ಕೂಡ ಅಷ್ಟೇ ನಿಮಗೆ ಸ್ಯಾರಿಗಳಿಗೆ ಸೂಟ್ ಆಗುತ್ತೆ, ಹಾಗೆ ಗ್ರ್ಯಾಂಡ್ ಗೌನ್ಗಳಿಗೂ ಕೂಡ ನೀವು ಆ್ಯಡ್ ಮಾಡ್ಬೋದು ನೋಡಿ, ಎಸ್. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತು ನನ್ನ ಹತ್ರ ಇರುವಂತಷ್ಟು ಅಂದರೆ ಸ್ವಲ್ಪ ಒಂದು 9-10 ಜುಮ್ಕಾಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇನ್ನೂ ಒಂದಷ್ಟು ಜುಮ್ಕಾಗಳಿದೆ, ಅದನ್ನು ನಿಮಗೆ ನೆಕ್ಸ್ಟ್ ಅಂದರೆ ಜ್ಯುವೆಲ್ರಿ ಕಲೆಕ್ಷನ್ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಅಷ್ಟೇ ಫ್ರೆಂಡ್ಸ್, ಈ ಜುಮ್ಕಾಗಳ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಾನು ಹೇಳಿದ ಪ್ಲೇಸ್ಗಳ ಕಡೆ ಹೋಗಿ ನೀವು ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿರೋ ಒಳ್ಳೆ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ಜುಮ್ಕಾ ಕಲೆಕ್ಷನ್ ವೀಡಿಯೋ ಹಾಗೆ ಇವತ್ತಿನ ನನ್ನ ಈ ಫುಲ್ಲಿ ಅಂದರೆ ತುಂಬ ಶಾರ್ಟಾಗಿ ಏನಿದೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮನ್ನು ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.